ಇಳಿ ವಯಸ್ಸಿನಲ್ಲಿ ಎಲ್ಲಾದರೂ ದೂರ ದೂರುಗಳಿಗೆ ಪ್ರವಾಸ ಹೋಗಬೇಕಂದ್ರೆ ಹಿರಿಯ ನಾಗರಿಕರಿಗೆ ಹಣದ ಸಮಸ್ಯೆ ಕಾಡುವುದು ಸಹಜ. ಯಾರಲ್ಲಾದರೂ ಹಣ ಕೇಳೋಣ ಎಂದ್ರೆ ಸರಿಯಾಗೋಲ್ಲ, ಸ್ವಾಭಿಮಾನ ಅಡ್ಡ ಬರುತ್ತೆ. ಹೀಗಿರುವಾಗ ಹೇಗೆ ಪ್ರವಾಸಕ್ಕೆ ಹೋಗುವುದು ಎಂದು ಹಿರಿಯ ನಾಗರಿಕರು ಇನ್ಮುಂದೆ ಚಿಂತಿಸಬೇಕಿಲ್ಲ. ಇದಕ್ಕೆಂದು ರಾಜ್ಯ ಸರ್ಕಾರದ ಒಂದು ಬಂಪರ್ ಆಫರ್ ನೀಡಲಾಗಿದೆ. ಹಣದ ಬಗ್ಗೆ ಹೆಚ್ಚು ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಇಳಿ ವಯಸ್ಸಿನಲ್ಲಿ ದೇಶ ಸುತ್ತಬೇಕು ಅಂತ ಬಯಸುವ ಹಿರಿಯ ನಾಗರಿಕರು ಪ್ರವಾಸದ ಸುರಕ್ಷತೆಯ ಕುರಿತು ಚಿಂತಿಸಬೇಕಾಗಿಲ್ಲ. ಅಷ್ಟೇ ಅಲ್ಲ, ತಕ್ಷಣದಲ್ಲಿ ಪೂರ್ತಿ ಹಣ ಪಾವತಿಸುವ ಗೊಡವೆಯೂ ಇಲ್ಲ. ಮೊದಲು ಟೂರ್ ಮಾಡಿ, ಬಳಿಕ ಕಂತುಗಳಲ್ಲಿ ಹಣ ಪಾವತಿಸಬಹುದು. ರಾಜ್ಯ ಸರ್ಕಾರ ಸ್ವಾಮ್ಯದ MSIL ಹಿರಿಯರಿಗೆಂದೇ ಇಂತಹ ವಿಶಿಷ್ಟ ಪ್ರವಾಸ ಯೋಜನೆಯನ್ನು ರೂಪಿಸಿದೆ. ಪ್ರವಾಸದ ಸಂದರ್ಭದಲ್ಲಿ ಮಕ್ಕಳಂತೆ ಮಮತೆಯಿಂದ ನೋಡಿಕೊಳ್ಳುವ, ಸುರಕ್ಷಿತವಾಗಿ ಮನೆಗೆ ಮರಳಿ ತಲುಪಿಸುವ ಆದ್ಯತೆ ಕೂಡ ಇಲ್ಲಿದೆ. ದೇಶ ಸುತ್ತಾಡಿ ಕಂತುಗಳಲ್ಲಿ ಹಣ ಪಾವತಿಸಿ. ಹಿರಿಯರಿಗೆ ಬೇಕಾದ ಅವರಿಷ್ಟದ ಊಟ, ಇಚ್ಛೆಯ ತಾಣ, ಅನುಕೂಲಕರವಾದ ದಿನಾಂಕದಂದೇ ಪ್ರಯಾಣ ಬೆಳೆಸಬಹುದು. ಬಯಸಿದ ಸಾರಿಗೆಯಲ್ಲಿ ಅಂದರೆ ವಿಮಾನ ಅಥವಾ ರೈಲು ಪ್ರಯಾಣ ವ್ಯವಸ್ಥೆ ಮಾಡಲಾಗುತ್ತೆ. ಸರ್ಕಾರದ ಅಂಗಸಂಸ್ಥೆಯಾದ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ನ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ವಿಭಾಗವು ಈ ವಿನೂತನ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದೆ. ಕಿಚನ್ ವಿತ್ ಟ್ರಾವೆಲ್, ಡೋರ್ ಟು ಡೋರ್ ಟ್ರಾವೆಲ್, EMI ವಿತ್ ಟ್ರಾವೆಲ್ ಸೌಲಭ್ಯಗಳೊಂದಿಗೆ ವಿಶಿಷ್ಟ ಪ್ರವಾಸದ ಪ್ಯಾಕೇಜ್ಗಳನ್ನು ಪರಿಚಯ ಮಾಡ್ತಾ ಇದೆ. ಮೊದಲ ಹಂತದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಆದಿ ಕೈಲಾಶ್ ಮತ್ತು ವಾರಣಾಸಿಗೆ ಪ್ರವಾಸವನ್ನು ಆಯೋಜನೆ ಮಾಡಲಾಗ್ತಾ ಇದ್ದು, ಇದಕ್ಕಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. 100 ಮಂದಿ ಒಳಗೊಂಡ ಸಾಮೂಹಿಕ ಪ್ರವಾಸ. ಇತ್ತೀಚೆಗೆ ಆನ್ಲೈನ್ ಬುಕ್ಕಿಂಗ್ನ ಪ್ರವಾಸಗಳು ಹೆಚ್ಚು ಜನಪ್ರಿಯವಾಗ್ತಾ ಇದ್ದಾವೆ. ಆದರೆ ಆನ್ಲೈನ್ನಲ್ಲಿ ಬುಕ್ಕಿಂಗ್ ಮಾಡಿದ ನಂತರ ಹಲವರಿಗೆ ಎಲ್ಲಿ ಹತ್ತಬೇಕು, ಎಲ್ಲಿ ಇಳಿಬೇಕು, ತಮಗೆ ಬೇಕಾದ ವಸ್ತುಗಳನ್ನು ಎಲ್ಲಿ ಖರೀದಿಸಬೇಕು, ಪೂಜೆಗೆ ಹೇಗೆ ಎಲ್ಲಿ ಹೋಗಬೇಕು ಎಂಬ ಮಾಹಿತಿ ಇರೋದಿಲ್ಲ. ಆದರೆ MSLನ ಈ ಪ್ರವಾಸದಲ್ಲಿ ಇವರದ್ದೇ ಸಂಸ್ಥೆಯ ಸ್ವಯಂ ಸೇವಕರು ಜೊತೆಯಲ್ಲೇ ಇದ್ದು ನೆರವಾಗ್ತಾರೆ. ಒಟ್ಟಾಗಿ ಪ್ರವಾಸಕ್ಕೆ ತೆರಳ ಬಯಸುವವರು ಪ್ರತಿ ಬ್ಯಾಚ್ನಲ್ಲಿ 100 ಮಂದಿಯನ್ನು ಒಳಗೊಂಡ ಸಾಮೂಹಿಕ ಪ್ರವಾಸ ಇರಲಿದೆ. ವಯಸ್ಸಾದ ತಂದೆ ತಾಯಿಯರಿಗೆ ನಿಗದಿತ ದಿನಾಂಕಗಳಂದು ಆರಾಮಾಗಿ ಹೋಗಿ ಬರುವ ಪ್ರವಾಸದ ವ್ಯವಸ್ಥೆ ಮಾಡಲಿದೆ. EMIಗೂ ಮುನ್ನ ಲಕ್ಕಿ ಡಿಪ್ ಸೌಲಭ್ಯ. ಅನ್ಯ ರಾಜ್ಯಗಳಿಗೆ ಒಂದು ವಾರದ ಪ್ರವಾಸಕ್ಕೆ ವಿಮಾನದಲ್ಲಿ ಹೋಗುವುದಾದರೆ ಸುಮಾರು 30,000-40,000 ರೂಪಾಯಿ ಬೇಕಾಗತ್ತೆ. ಅಷ್ಟು ಹಣವನ್ನು ಒಮ್ಮೆಗೆ ಭರಿಸೋದು ಕಷ್ಟ. ಇಂಥವರಿಗಾಗಿಯೇ EMI ಸೌಲಭ್ಯವನ್ನು ಕೂಡ ನೀಡಲಾಗಿದೆ. ಅಂದರೆ ಪ್ರತಿ ತಿಂಗಳು ಹಣ ಕಟ್ಟಿ ಪ್ರವಾಸಕ್ಕೆ ಹೋಗ್ಬೋದು. ಅಷ್ಟು ಮಾತ್ರವಲ್ಲ, ಇದರಲ್ಲಿ ಲಕ್ಕಿ ಡಿಪ್ ಸ್ಕೀಮ್ ಕೂಡ ಇದೆ. EMI ಸ್ಕೀಮ್ನಲ್ಲಿ ಹಣ ಕಟ್ಟುವವರ ಹೆಸರುಗಳನ್ನು ಲಕ್ಕಿ ಡಿಪ್ ಮೂಲಕ ಎತ್ತಲಾಗುವುದು. ಇದರಲ್ಲಿ 4-5 ಮಂದಿ ಹೆಸರುಗಳನ್ನು ಆಯ್ಕೆ ಮಾಡಲಾಗುತ್ತೆ. ಹೀಗೆ ಆಯ್ಕೆಯಾದವರು ಬಾಕಿ ಇರುವ EMI ಕಂತುಗಳನ್ನು ಕಟ್ಟಬೇಕಾಗಿಲ್ಲ. ಹೀಗಾಗಿ EMI ಮತ್ತು ಲಕ್ಕಿ ಡಿಪ್ ಸ್ಕೀಮ್ಗಳನ್ನು ಒಳಗೊಂಡು ಈ ಒಂದು ಸ್ಕೀಮನ್ನು ಪರಿಚಯಿಸಲಾಗ್ತಾ ಇದೆ. ಎಲ್ಲ ವರ್ಗದವರು ಇದನ್ನು ಬಳಸಿಕೊಳ್ಳಬಹುದು ಎಂದು MSIL ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ವಿಭಾಗದ ಜನರಲ್ ಮ್ಯಾನೇಜರ್ ರವಿಕುಮಾರ್ ಹೇಳ್ತಾರೆ. ಪ್ರವಾಸಿಗರಿಗೆ 24x7 ದೂರವಾಣಿ ಸೇವೆ. ಪ್ರವಾಸಿಗರಿಗೆ ಪ್ರತ್ಯೇಕವಾದ ಹೆಲ್ಪ್ಲೈನ್ ಮತ್ತು ವಾಟ್ಸಪ್ ನಂಬರ್ಗಳನ್ನು ಅಂದರೆ 0804588882 ಮತ್ತು 9353645592 ಅನ್ನು ಈ ಸಂಖ್ಯೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ದಿನದ 24 ಗಂಟೆಯು ಅಂದರೆ ಭಾನುವಾರ ಸೇರಿದಂತೆ ವಾರದ ಎಲ್ಲ ದಿನಗಳಲ್ಲೂ ಕೂಡ ಕಾರ್ಯನಿರ್ವಹಿಸುತ್ತದೆ. ಇದರ ಪ್ರಕ್ರಿಯೆಗಾಗಿ ಪ್ರತ್ಯೇಕ ತಂಡವನ್ನೇ ನೇಮಿಸಲಾಗಿದೆ. ಒಂದು ನಂಬರ್ನಲ್ಲಿ ಯಾರಾದರೂ ಮಾತನಾಡ್ತಾ ಇದ್ರೆ ಅದು ತಾನಾಗಿಯೇ ಮತ್ತೊಂದು ಸಂಖ್ಯೆಗೆ ಸಂಪರ್ಕ ಕಲ್ಪಿಸುತ್ತದೆ. ಇದಕ್ಕಾಗಿ ಕ್ಲೌಡ್ ಬೇಸ್ಡ್ ಟೆಲಿಕಾಂ ಸಿಸ್ಟಮ್ ಅನ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.